ಸ್ಟೂಡೆಂಟ್ಸ್ ಎಂಬಿಎ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಮಗೆ ಡಿಪ್ರಿಸಿಯೇಷನ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಇದು 2020 ಕ್ವಶನ್ ಪೇಪರ್ ಕ್ವಶನ್ ಕ್ವಿಕ್ ಆಗಿ ಓದ್ತೀನಿ. ಆನ್ ಫಸ್ಟ್ ಆಫ್ ಏಪ್ರಿಲ್ 2015 ಎ ಫರ್ಮ್ ಪರ್ಚೇಸ್ ಎ ಮೆಷಿನರಿ ಫಾರ್ 2 lakhs. ಆನ್ ಫಸ್ಟ್ ಅಕ್ಟೋಬರ್ 2015 ಅಡಿಷನಲ್ ಮೆಷಿನರಿ ಕಾಸ್ಟಿಂಗ್ 1 lakh ವಾಸ್ ಪರ್ಚೇಸ್. ನೋಡಿ, ಸೇಮ್ ಇಯರ್ ಅಲ್ಲಿ 2015 ಅಲ್ಲಿ ಏಪ್ರಿಲ್ ಅಲ್ಲಿ 2 lakh ರುಪೀಸ್ ಮೆಷಿನ್ ಪರ್ಚೇಸ್ ಮಾಡಿದ್ದಾರೆ. ಅಕ್ಟೋಬರ್ ಫಸ್ಟ್ 2015 ಅಲ್ಲಿ 1 lakh ರುಪೀಸ್ ಮೆಷಿನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಆನ್ ಫಸ್ಟ್ ಅಕ್ಟೋಬರ್ 2016 ದಿ ಮೆಷಿನರಿ ಪರ್ಚೇಸ್ ಆನ್ ಏಪ್ರಿಲ್ 2015 ಹ್ಯಾವ್ ಬಿಕಮ್ ಅಬ್ಸಲ್ಯೂಟ್ ಅಂಡ್ ವಾಸ್ ಸೋಲ್ಡ್ ಫಾರ್ ರುಪೀಸ್ 90,000. ಅಂದ್ರೆ ಫಸ್ಟ್ ಮೆಷಿನರಿ ಏಪ್ರಿಲ್ 15 ಅಲ್ಲಿ ಏನ್ ಪರ್ಚೇಸ್ ಮಾಡಿದ್ರು ಅದನ್ನ ಅಕ್ಟೋಬರ್ ಫಸ್ಟ್ ಅಲ್ಲಿ 2016 ಅಲ್ಲಿ ಸೇಲ್ ಮಾಡ್ತಾ ಇದಾರೆ 90,000. ಆನ್ ಫಸ್ಟ್ ಅಕ್ಟೋಬರ್ 2017 ನ್ಯೂ ಮೆಷಿನರಿ ವಾಸ್ ಪರ್ಚೇಸ್ ಆನ್ ಫಾರ್ ರುಪೀಸ್ 2,50,000, ವೈಲ್ ದ ಮೆಷಿನರಿ ಪರ್ಚೇಸ್ ಆನ್ ಫಸ್ಟ್ ಆಫ್ ಅಕ್ಟೋಬರ್ 2015 ವಾಸ್ ಸೋಲ್ಡ್ ಫಾರ್ ರುಪೀಸ್ 84,000 ಆನ್ ದ ಸೇಮ್ ಡೇ. ದ ಫಾರ್ಮ್ ಪ್ರೊವೈಡ್ಸ್ ಡಿಪ್ರಿಸಿಯೇಷನ್ ಆನ್ ಇಟ್ಸ್ ಮೆಷಿನರಿ 10% ಪರ್ ಆನಮ್ ಆನ್ ದ ವರ್ಜಿನಲ್ ಕಾಸ್ಟ್. ವರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ ಏನೋ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಹೇಳಿ. ಇಟ್ ಕ್ಲೋಸಸ್ ಇಟ್ಸ್ ಬುಕ್ಸ್ ಆನ್ ಅಕೌಂಟ್ಸ್ ಆನ್ 31st March ಈಚ್ ಇಯರ್. ಶೋ ದ ಮೆಷಿನರಿ ಅಕೌಂಟ್ ಪೀರಿಯಡ್ 3 years ಅಕೌಂಟಿಂಗ್ ಎಂಡಿಂಗ್ 31st March 2017 ಅಂತ ಇದೆ. ಸೊ ನಾವು ಏನ್ ಮಾಡ್ಬೇಕು, ನಾವು ಫಸ್ಟ್ ನಾವು ಯಾವ್ದು ಎಲ್ಲೆಲ್ಲಿ ಪರ್ಚೇಸ್ ಆಗಿದೆ, ಓಕೆನಾ, ಎಲ್ಲಿ ಪರ್ಚೇಸ್ ಆಗಿದೆ, ಎಲ್ಲಿ ಸೇಲ್ ಆಗಿದೆ, ಫಸ್ಟ್ ಅದನ್ನ ಬರ್ಕೊಂಡ್ಬಿಡೋಣ. ಸಿ ಫಸ್ಟ್ ಏಪ್ರಿಲ್ 2015 ಅಲ್ಲಿ ಒಂದ್ ಪರ್ಚೇಸಸ್ ಆಗಿದೆ. ಎಷ್ಟು ಪರ್ಚೇಸ್ ಆಗಿದೆ? 2 lakh ರುಪೀಸ್ ಗೆ ಪರ್ಚೇಸ್ ಆಗಿದೆ. ಫಸ್ಟ್ ಅಕ್ಟೋಬರ್ 2015 ಗೆ ಮತ್ತೆ ಇನ್ನೊಂದು ಪರ್ಚೇಸ್ ಆಗಿದೆ, ಅದು 1 lakh ರುಪೀಸ್. ಕರೆಕ್ಟಾ? ಎಸ್ ಆರ್ ನೋ? ಸೊ ಇಲ್ಲಿ ಇಯರ್ ಎಂಡಿಂಗ್ ಯಾವತ್ತಾಗುತ್ತೆ ಅಂದ್ರೆ 31st March 2016 ಆಗುತ್ತೆ ಇಯರ್ ಎಂಡಿಂಗ್. ಇದು 1 year ಇನ್ಫಾರ್ಮೇಶನ್ ಆಗಿದೆ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ, ಆನ್ ಫಸ್ಟ್ ಅಕ್ಟೋಬರ್ 2016 ದ ಮೆಷಿನರಿ ಪರ್ಚೇಸ್ ಆನ್ ಏಪ್ರಿಲ್ 15 ಬಿಕಮ್ ಅಬ್ಸಲ್ಯೂಟ್ ಅಂಡ್ ಸೋಲ್ಡ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 1/4/2016 ಟು 31st March 2017 ಈ ಡೇಟ್ ಒಳಗಡೆ ಏನಾಗಿದೆ ಅಂದ್ರೆ ಫಸ್ಟ್ ಅಕ್ಟೋಬರ್ 2016 ಅಲ್ಲಿ ಸೇಲ್ ಆಗಿದೆ. ಓಕೆನಾ? ಯಾವ ಮಷಿನ್ ಸೇಲ್ ಆಗಿದೆ ಅಂದ್ರೆ ಈ 2 lakh ರುಪೀಸ್ ಮಷೀನ್ ಸೇಲ್ ಆಗಿದೆ. ಓಕೆನಾ? ಎಷ್ಟಕ್ಕೆ ಸೇಲ್ ಮಾಡಿದಾರಂತೆ? 90,000 ರುಪೀಸ್ ಗೆ ಸೇಲ್ ಮಾಡಿದ್ದಾರೆ. ಓಕೆನಾ? ಈಗ ಬರೆದ್ರೆ ನಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇದು ಸೆಕೆಂಡ್ ಇಯರ್ ಆಯ್ತು. ಥರ್ಡ್ ಇಯರ್ ಏನ್ ವ್ಯವಹಾರ ಆಗಿದೆ ಅಂದ್ರೆ 1/4/2017 ಟು 31st March 2018 ಇದು ಥರ್ಡ್ ಇಯರ್. ಕರೆಕ್ಟಾ? ಈ ಥರ್ಡ್ ಇಯರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಅಕ್ಟೋಬರ್ 2017 ಓಕೆನಾ ಮತ್ತೆ ಸೇಲ್ ಆಗಿದೆ. ಯಾವ ಮಷೀನ್ ಸೇಲ್ ಆಗಿದೆ ಅಂದ್ರೆ ಈ 1 lakh ರುಪೀಸ್ ಮಷೀನ್ ಸೇಲ್ ಮಾಡಿದ್ದಾರೆ. ಎಷ್ಟಕ್ಕೆ ಸೇಲ್ ಮಾಡಿದಾರಂತೆ? 84,000 ರುಪೀಸ್ ಗೆ ಸೇಲ್ ಆಗಿದ್ದಾರೆ. 84,000 ರುಪೀಸ್ ಗೆ ಸೇಲ್ ಆಗಿದೆ. ಅದೇ ಡೇಟ್ ಅಲ್ಲೇ ಇನ್ನೂ ಒಂದ್ ಮಷೀನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ? ಪರ್ಚೇಸಸ್ ಆಗಿದೆ 2,50,000 ರುಪೀಸ್ ಗೆ ಪರ್ಚೇಸ್ ಆಗಿದೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಎಸ್ ಆರ್ ನೋ? ದಟ್ಸ್ ಇಟ್, ದಟ್ಸ್ ಆಲ್. ಡಿಪ್ರಿಸಿಯೇಷನ್ 10% ಅಂತ ಹೇಳ್ತಾರೆ. ಕ್ಲಿಯರಾ? ಈಗ ನನ್ನ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೋರ್ಡ್ ಮೇಲೆ ಬರ್ದ್ಬಿಟ್ಟಿದ್ದೀನಿ, ಯಾವ್ಯಾವ ದಿನ ಏನೇನ್ ಆಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಬರ್ದಿರ್ತೀನಿ. ನೀವು ಈ ತರ ಎಕ್ಸಾಮ್ ಅಲ್ಲಿ ಬರ್ಕೊಂಡ್ರೆ ನಮ್ಗೆ ಫಸ್ಟ್ ಇಯರ್ ಯಾವ್ದು, ಸೆಕೆಂಡ್ ಇಯರ್ ಯಾವ್ದು, ಥರ್ಡ್ ಇಯರ್ ಯಾವ್ದು, ಫಸ್ಟ್ ಇಯರ್ ಅಲ್ಲಿ ಏನಾಯ್ತು, ಸೆಕೆಂಡ್ ಇಯರ್ ಅಲ್ಲಿ ಏನಾಯ್ತು, ಥರ್ಡ್ ಇಯರ್ ಅಲ್ಲಿ ಏನಾಯ್ತು, ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಬರುತ್ತೆ. ಕರೆಕ್ಟಾ? ಹಾಫ್ ಆಫ್ ದ ಸೊಲ್ಯೂಷನ್ ಇಸ್ ಸಾಲ್ಟ್. ನಾವು ಲೆಟ್ ಸ್ಟಾರ್ಟ್ ವಿತ್ ದ ಮಷಿನರಿ ಅಕೌಂಟ್. ಮಷಿನರಿ ಅಕೌಂಟ್ ಓಕೆನಾ? ಇದು ಅಮೌಂಟ್ ಕಾಲಮ್, ಇದು ಡೇಟ್ ಕಾಲಮ್, ಇದು ಅಮೌಂಟ್ ಕಾಲಮ್. ಓಕೆನಾ? ಇದು ಡೇಟ್, ವೆರಿ ಇಂಪಾರ್ಟೆಂಟ್ ಡೇಟ್. ಓಕೆನಾ? ನಿಮ್ ಮಿಕ್ಕಿದ್ದು ಆಮೇಲೆ ಬರ್ಕೊಳ್ಳೋಣ. ಓಕೆನಾ? ನಾನು ಬೋರ್ಡ್ ನೋಡದ ಇದಕ್ಕೆ ಕ್ವಶನ್ ನೋಡಕ್ಕೆ ಹೋಗದೇ ಇಲ್ಲ ಈಗ, ಯಾಕೆಂದ್ರೆ ಎವ್ರಿಥಿಂಗ್ ಇಸ್ ಆನ್ ದ ಬೋರ್ಡ್. ಕರೆಕ್ಟಾ? ಆನ್ ಫಸ್ಟ್ ಆಫ್ ಏಪ್ರಿಲ್ 2015 ಟು ಬ್ಯಾಂಕ್ ಅಕೌಂಟ್ ಎಷ್ಟು ಪರ್ಚೇಸ್ ಆಗಿದೆ?
2 lakh rupees ಗೆ ಪರ್ಚೇಸ್ ಆಗಿದೆ ಕರೆಕ್ಟಾ ನೆಕ್ಸ್ಟ್ ಆನ್ 1st ಆಫ್ ಅಕ್ಟೋಬರ್ 2015 ಅಗೇನ್ ಪರ್ಚೇಸಸ್ ಕರೆಕ್ಟಾ ನೋಡಿ ಇಲ್ಲೂ ಪರ್ಚೇಸಸ್ ಇಲ್ಲೂ ಪರ್ಚೇಸಸ್ ಎಷ್ಟ್ ಪರ್ಚೇಸ್ ಆಗಿದೆ ಇದು 1 ಲಕ್ಷ ರೂಪಾಯಿ ಪರ್ಚೇಸ್ ಆಗಿದೆ ಕರೆಕ್ಟಾ ಕ್ಲಿಯರ್ ಸೋ ಈ ಡೇಟ್ ಅಲ್ಲಿ ಈ ಎರಡು ಪರ್ಚೇಸಸ್ ಬಿಟ್ರೆ ಇನ್ನೇನು ಇಲ್ಲ ಕರೆಕ್ಟಾ ಸೋ ಹಾಗಾದ್ರೆ ಆನ್ 31st ಮಾರ್ಚ್ 2016 By depreciation, 2 lakh rupees mele 10% to just like the part 20,000 1 lakh rupees mele 10% to not October in the March 6 months per October, November, December, January, February, March 6 months ke, into 6 by 12 ಎಷ್ಟಾಗುತ್ತೆ 5,000 ಅಲ್ಲಿಗೆ 3 lakh rupees ಟೋಟಲ್ ಎಷ್ಟಿದೆ 3 lakh rupees ಇಲ್ಲಿ ಎಷ್ಟಿದೆ 3 lakh rupees ಅಲ್ಲಿಗೆ 2,75,000 rupees ಇದೆ ಕರೆಕ್ಟಾ ಇದು ಆನ್ ದ ಸೇಮ್ ಡೇ 31st ಮಾರ್ಚ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬೈ ಬ್ಯಾಲೆನ್ಸ್ carried down and on 1st of April 2016 2 balance brought down correct 2,75,000 clear sir ಈಗ ಈ 1416 ಇಂದ 31st ಮಾರ್ಚ್ 17 ಅಲ್ಲಿ ಆಗಿರೋದು ಒಂದೇ ಒಂದು ಏನದು ಸೇಲ್ ಆಗಿದೆ ಯಾವ ಮಷಿನ್ ಸೇಲ್ ಆಗಿದೆ ಏಪ್ರಿಲ್ 15 ಅಲ್ಲಿ ಮಷಿನ್ ಸೇಲ್ ಆಗಿದೆ ಕರೆಕ್ಟ್ ಸೊ ಹಾಗಾದ್ರೆ ಯಾವತ್ ಸೇಲ್ ಆಗಿದೆ ಆನ್ 1-10-2016 ಬೈ ಬ್ಯಾಂಕ್ ಅಕೌಂಟ್ ಸೇಲ್ ಆಗಿದೆ ಎಷ್ಟು ಸೇಲ್ ಆಗಿದೆ ಅಂದ್ರೆ 90,000 rupees ಗೆ ಸೇಲ್ ಆಗಿದೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ನೆಕ್ಸ್ಟ್ ಆನ್ ದ ಸೇಮ್ ಡೇ ಬೈ ಡಿಪ್ರಿಸಿಯೇಷನ್ ಏನಿದು ಬೈ ಡಿಪ್ರಿಸಿಯೇಷನ್ ನೋಡಿ ಈ 2 lakh ಅಲ್ಲಿ 20,000 ಹೋದ್ರೆ ಏನ್ ಇರುತ್ತಪ್ಪ 1,80,000 ಇರುತ್ತೆ ಕರೆಕ್ಟಾ 1,80,000 rupees 10% ಡಿಪ್ರಿಸಿಯೇಷನ್ ಎಷ್ಟ್ ಮಂತ್ ಗೆ 6 months ಗೆ ಹೆಂಗ್ 6 months ಆಗುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 1st ಸೇಲ್ ಮಾಡ್ತಾ ಇದ್ದೇನೆ ಆವತ್ತು ಬೇಡ ಅಲ್ಲಿಗೆ 6 months 1,80,000 ಅಂದ್ರೆ 9,000 rupees ಡಿಪ್ರಿಸಿಯೇಷನ್ ಬರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಈಗ ಪ್ರಾಫಿಟ್ ಆರ್ ಲಾಸ್ ಹೆಂಗ್ ಕಂಡು ಹಿಡಿಯೋದು ಅಂತ ಹೇಳಿದ್ರೆ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಮಷೀನ್ ಆನ್ 1-4-2015 ಅಲ್ಲಿ ಪರ್ಚೇಸ್ ಮಾಡಿರೋ ಮಷೀನ್ ಸೇಲ್ ಆಗ್ತಾ ಇದೆ ಪ್ರಾಫಿಟ್ ಬರ್ತಾ ಇದೆಯಾ ಲಾಸ್ ಬರ್ತಾ ಇದೆಯಾ ನೋಡಿ 1 lakh ಕಾಸ್ಟ್ ಆನ್ 1-4-2016 ಎಷ್ಟಿತ್ತು ಅಪ್ಪ ಅದ್ರದ್ದು ಎಷ್ಟಿತ್ತು 1,80,000 ಅದ್ರದ್ದು ಡಿಪ್ರಿಸಿಯೇಷನ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ 9,000 ಮಾಡಿದೀವಿ ಕರೆಕ್ಟಾ ಅಲ್ಲಿಗೆ 1,71,000 ಇರಬೇಕು ಎಷ್ಟಕ್ಕೆ ಸೇಲ್ ಆಗಿದೆ 90,000 ಸೇಲ್ ಆಗಿದೆ ಅಲ್ಲಿಗೆ ಲಾಸ್ ಎಷ್ಟು ಬರ್ತಾ ಇದೆ 81,000 rupees ಏನಾಗ್ತಾ ಇದೆ ಲಾಸ್ ಆಗ್ತಾ ಇದೆ ಕರೆಕ್ಟ್ ಏನ್ರಿ ಹಾಗಾದ್ರೆ ನಾವ್ ವಿ ಹ್ಯಾವ್ ಟು ಶೋ ಆನ್ 1st of October 2016 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ 81,000 ಕ್ಲಿಯರಾ ಕ್ಲಿಯರ್ ಆರ್ ನೋ ಎಸ್ ಸರ್ ಹಾಗಾದ್ರೆ ಇದು ಬಿಟ್ಟು ಇನ್ನೇನು ಆಗಿಲ್ಲ ಇಲ್ಲಿ ಮತ್ತೆ ನ್ಯೂ ಪರ್ಚೇಸಸ್ ಏನು ಆಗಿಲ್ಲ ಕರೆಕ್ಟಾ ಈಗ 31st ಮಾರ್ಚ್ 2017 ಏಪ್ರಿಲ್ ಟು ಮಾರ್ಚ್ 17 ಈಗ ಬೈ ಡಿಪ್ರಿಸಿಯೇಷನ್ ಇದು ಯಾವ್ದು ಡಿಪ್ರಿಸಿಯೇಷನ್ ನೋಡಿ 1 lakh ಅಲ್ಲಿ 5,000 ಹೋದ್ರೆ ಏನ್ ಎಷ್ಟು ಬರುತ್ತಪ್ಪ 90 ಓ ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಅಲ್ಲ ಸ್ಟ್ರೇಟ್ ಲೈನ್ ಮೆಥಡ್ 2 lakhs ಮೇಲೆ ಮಾಡಬೇಕು 1 ನಿಮಿಷ 10% 6 months ಗೆ 10,000 ಆಗುತ್ತೆ ಇದು 10,000 ಇದು 1,70,000
ಅಲ್ಲಿ ಇದು 18,000 ಓಕೆನಾ ಕರೆಕ್ಟ್ ಏನಪ್ಪ ಕರೆಕ್ಟ್ ಸ್ಟ್ರೈಟ್ ಲೈನ್ ಮೆಥಡ್ ಇದು ಓಕೆನಾ ಯಾಕೆಂದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಯಾವಾಗಲೂ ಒರಿಜಿನಲ್ ಪ್ರೈಸ್ ಏನಿದೆ ಅದರ ಮೇಲೆ ಡಿಪ್ರಿಸಿಯೇಷನ್ ಮಾಡ್ತಕ್ಕಂತ ಅಂತ ಐತಾ ಈಗ ನಾವು 1 ಲಕ್ಷದ ಮೇಲೆ ಓಕೆನಾ 10% 1 ವರ್ಷ ಫುಲ್ ಯೂಸ್ ಮಾಡಿದ್ವಿ ಈ ಮಷಿನ್ ನ ಕರೆಕ್ಟ್ ಸೋ ಹಾಗಾದ್ರೆ ಎಷ್ಟು ಬರುತ್ತೆ ಇದು 10,000 ಬರುತ್ತೆ ಈಗ ಟೋಟಲ್ ಮಾಡ 2,75,000 ಎಷ್ಟಪ್ಪ ಬರುತ್ತೆ ಬ್ಯಾಲೆನ್ಸ್ ಅಂದ್ರೆ 5, 9, 10, 19, 85,000 ಬರ್ತಾ ಇದೆ ಆನ್ ದ ಸೇಮ್ ಡೇ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ನಾವು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಹೆಂಗ್ ಕಂಡುಹಿಡಿಯೋದು ನೀವೇ ಯೋಚನೆ ಈ 2 ಲಕ್ಷ ಮಷೀನ್ ಇಲ್ಲಿ ಸೇಲ್ ಆಗೋದು ಅದ್ರ ಲೆಕ್ಕ ಕ್ಲೋಸ್ ಆಗುತ್ತೆ ಕರೆಕ್ಟ್ ಇನ್ ಎಷ್ಟಿದ್ಯಪ್ಪ 1 ಲಕ್ಷ 1 ಲಕ್ಷದಲ್ಲಿ 5,000 ಹೋದ್ರೆ ಎಷ್ಟಪ್ಪ 85,000 ಅಂತ ಹೋದ್ರೆ ಎಷ್ಟಪ್ಪ 95,000 ಹತ್ತೋದ್ರೆ ಎಷ್ಟು 80 ಕರೆಕ್ಟ್ ಆಗಿದೆ ಕರೆಕ್ಟ್ ಸೊ ಈಗ ಆನ್ 1st of April 2017 ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ 85,000 ಕರೆಕ್ಟ್ ಹಾಗೆ October 17 ಅಲ್ಲಿ ಪರ್ಚೇಸ್ ಆಗಿದೆ ಕರೆಕ್ಟ್ ಆನ್ 1st of October 2017 ಟೂ ಬ್ಯಾಂಕ್ ಅಕೌಂಟ್ ಸೇಲ್ ಎಷ್ಟು ಸೇಲ್ ಆಗಿ ಸಾರಿ ಪರ್ಚೇಸಸ್ ಎಷ್ಟು 2,50,000 ಕರೆಕ್ಟ್ ಈಗ ನಮಗೆ ಪರ್ಚೇಸಸ್ ಎಂಟ್ರಿ ತೋರಿಸಿದ್ವಿ ಆದ್ರೆ ಏನ್ ತೋರಿಸಿಲ್ಲ ಸೇಲ್ ಆಗಿರೋದು ತೋರಿಸಿಲ್ಲ ಯಾವಾಗ ಸೇಲ್ ಆಗಿರೋದು October 17 ಅಲ್ಲಿ ಸೊ ಹಾಗಾದ್ರೆ ಆನ್ 1st October 2017 ಬೈ ಬ್ಯಾಂಕ್ ಅಕೌಂಟ್ ಎಷ್ಟಕ್ಕೆ ಸೇಲ್ ಆಗಿದೆ ಹೇಳಿ ಬಾಸ್ 84,000 ಸೇಲ್ ಆಗಿದೆ ಕರೆಕ್ಟ್ ಈಗ ಆನ್ ದ ಸೇಮ್ ಡೇ ಬೈ ಡಿಪ್ರಿಸಿಯೇಷನ್ ಕರೆಕ್ಟ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಈಗ 1 ಲಕ್ಷ ರೂಪಾಯಿದು ಮಷೀನ್ ಇತ್ತು ಇದ್ದು 10% ಡಿಪ್ರಿಸಿಯೇಷನ್ 6 ತಿಂಗಳಿಗೆ ಎಷ್ಟು ಬರುತ್ತೆ 5,000 ರೂಪಾಯಿ ಬರುತ್ತೆ ಕರೆಕ್ಟ್ ಏನಪ್ಪ ಈಗ ಒಂದ್ ನಿಮಿಷ ಇದನ್ನ ಮೇಲ್ಗಡೆ ಪಾರ್ಟ್ ಅಳಿಸ್ಬಿಡ್ಲ ನಾನು ಇದು ಅಳಿಸ್ಬಿಡ್ತೀನಿ ಯಾಕೆಂದ್ರೆ ಬೇಕಾಗಿಲ್ಲ ಇದು ಓಕೆ ಗೈಸ್ ಟ್ರೈ ಆಗ್ಬೇಕು ಇರ್ಲಿ ಈಗ ಒಂದ್ ನಿಮಿಷ ನೀವೇ ನೋಡಿ ಬಾಯಿನಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು 1 ಲಕ್ಷ ಮಷೀನ್ ಇತ್ತು ಅದರಲ್ಲಿ ಮೊದಲನೇ ವರ್ಷ ಎಷ್ಟಾಯ್ತು 5 ವರ್ಷ 5,000 ಹೋಯ್ತು ಇನ್ ಎಷ್ಟಿರುತ್ತಪ್ಪ 85,000 ಈ 10,000 ರೂಪಾಯಿ ಹೋದ್ರೆ ಇನ್ ಎಷ್ಟಿರುತ್ತಪ್ಪ 85 ಇರುತ್ತೆ 85ರಲ್ಲಿ 5 ಹೋದ್ರೆ ಎಷ್ಟಪ್ಪ 80,000 ರೂಪಾಯಿ ಮಷೀನ್ ಎಷ್ಟಕ್ಕೆ ಮಾಡಿದ್ಯಪ್ಪ ಹಾಗಾದ್ರೆ 4,000 ರೂಪಾಯಿ ಏನಾಗಿದೆಪ್ಪ ಪ್ರಾಫಿಟ್ ಆಗಿದೆ ಹಾಗಾದ್ರೆ ಪ್ರಾಫಿಟ್ ಬಂದಿರೋದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಏನಂತ ಬರೀತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಎಷ್ಟು 4,000 ಇದನ್ನ ಸರ್ ಹೆಂಗ್ ಸರ್ ತೋರಿಸೋದು ನಮ್ಗೆ ಅರ್ಥ ಆಗಿಲ್ಲ ಇನ್ನೊಂದ್ ಸರಿ ಹೇಳಿ ಅಂತ ಹೇಳಿದಾಗ ನಾನು ಇದೊಂದು ಹಿಸ್ಟ್ರಿ ಬರೀಬೇಕಾಗುತ್ತೆ ಏನು ಏನ್ ಹಿಸ್ಟ್ರಿ ಬರೀತೀರಾ ಅಂದ್ರೆ ನೋಡಿ ಪ್ರಾಫಿಟ್ ಆನ್ ಸೇಲ್ ಆಫ್ 1st October 2015 ಮಷೀನ್ ಕರೆಕ್ಟ್ ಏನಪ್ಪ ಅದರದ್ದು ತಾನೇ ನಾವು ಮಾಡಬೇಕಾಗಿರೋದು ನೋಡಿ 1/10/2015 ಅಲ್ಲಿ ಪರ್ಚೇಸ್ ಆಗಿತ್ತು ಎಷ್ಟು ಪರ್ಚೇಸ್ ಆಗಿತ್ತು 31st March 2015 ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟಾಯ್ತು 5,000 ಇನ್ ಎಷ್ಟು ಬಂತು 95,000 ಕರೆಕ್ಟಾ ಇದಕ್ಕೆ ಡಿಪ್ರಿಸಿಯೇಷನ್ 31st March 2016 ಡಿಪ್ರಿಸಿಯೇಷನ್ ಎಷ್ಟಾಯ್ತು 10,000 ಹೋಯ್ತು ಇನ್ ಎಷ್ಟಿರುತ್ತೆ 85,000 ಇದೆ ಈಗ ಇದಕ್ಕೆ ಡಿಪ್ರಿಸಿಯೇಷನ್ 1/10/2017 ಡಿಪ್ರಿಸಿಯೇಷನ್ 6 ಮಂತ್ಸ್ಗೆ ಎಷ್ಟಾಯ್ತು 5,000 ಎಷ್ಟಾಯ್ತು ಒಟ್ಟಿಗೆ 80,000 ಎಷ್ಟಕ್ಕೆ ಸೇಲ್ ಮಾಡಿದೀವಿ 84,000 ಸೇಲ್ ಮಾಡಿದ್ವಿ ಪ್ರಾಫಿಟ್ ಎಷ್ಟು ಬಂತು 4,000 ಕ್ಲಿಯರಾ ಅಷ್ಟು ಈಗ ಏನ್ ಮಾಡಬೇಕು ನೆಕ್ಸ್ಟ್ ಆನ್ 31st March 2017 to 18 ಬೈ ಡಿಪ್ರಿಸಿಯೇಷನ್ ಈ 2,50,000 ಇದೆ ಅಲ್ವಾ ಈಗ ಹೊಸದಾಗಿ ಪರ್ಚೇಸ್ ಮಾಡಿರೋದು ಇದ್ರ ಮೇಲೆ ಎಷ್ಟು ಪರ್ಸೆಂಟ್ 10% ಎಷ್ಟು ತಿಂಗಳು 6 ಮಂತ್ಸ್ ಕರೆಕ್ಟಾ
12,500 ರೂಪೀಸ್ ಡಿಪ್ರಿಸಿಯೇಷನ್ ಆಗುತ್ತೆ. ಈ ನಮ್ಮ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,37,500 ಬರುತ್ತೆ. ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇನ್ನೆರಡು ಮಿಷಿನ್ ಇದು ಮುಗ್ದೋಯ್ತಲ್ಲ ಕತೆ, ಮುಗ್ದಿದೆಯ ಇಲ್ವಾ? ಎರಡರದ್ದು ಮುಗ್ದಿದೆ, ಉಳಿದಿರೋದು ಯಾವ್ದು? ಲಾಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ. ಕರೆಕ್ಟಾ? ಪಕ್ಕ ಬಂತಾ? ಬರುತ್ತೆ, ಚೆಕ್ ಮಾಡ್ರಿ, ಬರುತ್ತೆ. ಓಕೆನಾ? ಇದು ಈಸಿ ಇದೆಯಾ ಇಲ್ವಾ? ಈಸಿ ಇದೆಯಾ? ಸೊ ನಾನು ಹೇಳದಾಗೆ ಡೇಟ್ಸ್ ಬರ್ಕೊಂಡ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಕಾಪಿ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಓಕೆ.